ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಉಡುಪಿ ಫಂಟಾಸ್ಟಿಕ್ಸ್. ಕೆಂಪು ಕೆಂಪನೆಯ ಭಿನ್ನ ವಿಭಿನ್ನ ಉಪ್ಪಿನಕಾಯಿಯನ್ನು ಕಂಡಾಗ ಬಾಯಲ್ಲಿ ಈ ಥರ ನೀರಿಳಿಸದ ಯಾವುದೇ ಸೌತ್ ಇಂಡಿಯನ್ಸ್ ಇಲ್ಲ ಎನ್ನಬಹುದು ಅಲ್ವಾ. ಇವತ್ತು ನಾನು ನಿಮಗೆ ಥಟ್ ಅಂತ ಮಾಡಿ ಪಟ್ ಅಂತ ತಿನ್ನಬಹುದಾದಂತಹ ಒಂದು ಉಪ್ಪಿನಕಾಯಿಯ ರೆಸಿಪಿಯನ್ನು ಹೇಳ್ತೇನೆ. ಉಪ್ಪಿನಕಾಯಿಯಲ್ಲಿ ಬಹಳ ಜಾಸ್ತಿ ವಿಧ ಇದೆ, ಅದರಲ್ಲಿ ನನ್ನದೊಂದು ವಿಧಾನವನ್ನು ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಉಪ್ಪಿನಕಾಯಿಗೆ ನಾನಿಲ್ಲಿ 3 ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಒಂದೆರಡರಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಒಂದು 5-6 ಹಸಿಮೆಣಸಿನಕಾಯಿ, 1-4 ಕ್ಯಾರೆಟ್. ಇವಾಗ ಇದನ್ನೆಲ್ಲ ನಾವು ಒಂದು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. ಇದು ಸ್ಪೆಷಲಾಗಿ ಉಪ್ಪಿನಕಾಯಿ ಹಾಕಲಿಕ್ಕೆ ತರುವಂಥ ಮಾವಿನಕಾಯಿ ಅಲ್ಲ, ಇದು ವಾರದ ಸಂತೆಯಲ್ಲಿ ಸಿಗುವಂಥ ಸಾಧಾರಣ ಮಾವಿನಕಾಯಿ. ಇದು ದಿಢೀರನಾಗಿ ಮಾಡಲಿಕ್ಕೆ ಇರೋದ್ರಿಂದ ಇದನ್ನು ತಗೊಂಡಿದ್ದೇನೆ ನಾನು. ನೋಡಿ, ಈ ಸೈಜಲ್ಲಿ ಕಟ್ ಮಾಡಿಕೊಳ್ಬೇಕು. ಹಸಿಮೆಣಸನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋದು ಬೇಡ, ಸ್ವಲ್ಪ ದೊಡ್ಡದಿರಲಿ. ನೋಡಿ, ಈಗ ನಾನು ಇದರ ಮಸಾಲೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಹೇಳ್ತೇನೆ. ಬ್ಯಾಡಗಿ ಮೆಣಸಿನಕಾಯಿ 1-15, ಇಷ್ಟು ಸಾಕಾಗ್ತದೆ ನಮ್ಮ ಈ ಸ್ವಲ್ಪ ಉಪ್ಪಿನಕಾಯಿಗೆ. ಮತ್ತು 1-2 ಚಮಚದಷ್ಟು ಸಾಸಿವೆ, ಮತ್ತು 1-2 ಚಮಚದಷ್ಟು ಕೊತ್ತಂಬರಿ, 1-1.5 ಚಮಚದಷ್ಟು ಜೀರಿಗೆ, ಮತ್ತೊಂದು 1/4 ಚಮಚದಷ್ಟು ಮೆಂತ್ಯ ಕಾಳು. ಈ ಮೂರನ್ನು ಲೈಟಾಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಟ್ಕೊಳ್ಬೇಕು. ಈಗ ತುಂಡು ಮಾಡಿಕೊಂಡಿರುವಂತಹ ಮಾವಿನಕಾಯಿ ಮತ್ತು ಕ್ಯಾರೆಟ್ ಹೋಳುಗಳಿಗೆ 100-150 ml ವೈಟ್ ವಿನೆಗರನ್ನು ಹಾಕಿಕೊಳ್ಬೇಕು, ಮತ್ತು 1-2 ದೊಡ್ಡ ಚಮಚದಷ್ಟು ಉಪ್ಪು, ಅಥವಾ ನಿಮಗೆ ಸ್ವಲ್ಪ ಕಡಿಮೆ ಅನಿಸಿದರೆ ಹಾಕ್ಕೊಳ್ಬೋದು. ಆಮೇಲೆ ನಾನು ಇಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ, ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನೊಂದು 1/4 ಗಂಟೆ 3/4 ಗಂಟೆ ತನಕ ಉಪ್ಪು ಹೀರಿಕೊಳ್ಳಲಿಕ್ಕೆ ಇಡಬೇಕು. ಇದೀಗ ನೋಡಿ, 1/4 ಗಂಟೆ ನಂತರ ಎಲ್ಲ ಚೆನ್ನಾಗಿ ಹೀರಿಕೊಂಡಿದೆ ಮಾವಿನಕಾಯಿ ಕ್ಯಾರೆಟ್ಗಳೆಲ್ಲ. ನಾವೀಗ ಈ ಬಿಟ್ಕೊಂಡಿರುವ ನೀರನ್ನು, ವಿನೆಗರ್ ಉಪ್ಪು ನೀರನ್ನು ಒಂದು ಪಾತ್ರೆಗೆ ಬಗ್ಗಿಸಿಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಿ ನಾವು ನಮ್ಮ ಮಸಾಲೆಯನ್ನು ರುಬ್ಬುತ್ತೇವೆ. ಉಪ್ಪಿನಕಾಯಿ ಮಸಾಲೆಯನ್ನು ನಾವು ಇದನ್ನು ಮಿಕ್ಸ್ ಮಾಡಿಕೊಂಡೇ ರುಬ್ಬಿಕೊಳ್ಬೇಕು. ನೋಡಿ, ನಮಗೀಗ 1 ಕಪ್ಪಿನಷ್ಟು ಮಾತ್ರ ನೀರು ಸಿಕ್ಕಿದೆ. ಇದು ಸಾಕಾಗೋದಿಲ್ಲ, ನಾವು ಇದನ್ನು ರುಬ್ಬಿಕೊಳ್ಳಲಿಕ್ಕೆ ಮಸಾಲೆಯನ್ನು. ನೋಡಿ, ನಾನೀಗ ಗ್ರೈಂಡರ್ಗೆ ಹಾಕಿದ್ದೇನೆ ಮೆಣಸು. ಅದರ ಜೊತೆ ಈ ನಾವು ತೆಗೆದುಕೊಂಡಿರುವ 1 ಕಪ್ ವಿನೆಗರ್ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು, ಮತ್ತು ಅಗತ್ಯವೆನಿಸಿದರೆ ಮತ್ತೆ ಪುನಃ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಇದು ಗ್ರೈಂಡರಲ್ಲಿ ಹಾಕಿರೋದ್ರಿಂದ ಚೆನ್ನಾಗಿ ಪೇಸ್ಟ್ ಥರ ರುಬ್ಬಿಕೊಂಡು ಬರ್ತದೆ. ಇದು ನೀವು ಮಿಕ್ಸಿಯಲ್ಲೂ ಹಾಕ್ಕೊಳ್ಬೋದು, ಆದರೂ ಕೂಡ ಈ ಥರ ಫೈನ್ ಪೇಸ್ಟಾಗಿ ಸಿಗುವುದು ಡೌಟ್. ನೋಡಿ, ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೈಸ್ ಪೇಸ್ಟ್ ಆಗ್ತದೆ. ನೋಡಿ, ಈಗ 3/4% ಗ್ರೈಂಡ್ ಆದಮೇಲೆ, ರುಬ್ಬಿಕೊಂಡ ಮೇಲೆ, ನಾನೊಂದು 2 ಚಮಚದಷ್ಟು ಸಾಸಿವೆಯನ್ನು ಹಾಕ್ತೇನೆ. ಇದನ್ನು ರೋಸ್ಟ್ ಮಾಡಲಿಕ್ಕೆ ಏನಿಲ್ಲ, ಹಸಿಯಾಗಿಯೇ ಹಾಕ್ಕೊಳ್ಳಿಕ್ಕೆ. ಈಗ ಸಾಸಿವೆ ಹಾಕಿ 1-2-3 ನಿಮಿಷದ ನಂತರ ನಾವು ಮಸಾಲೆಯನ್ನು ತೆಗಿಬೇಕು. ಮತ್ತು ಆ ರುಬ್ಬುವ ಕಲ್ಲಿಗೆ, ಅಥವಾ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ರೆ ಅದಕ್ಕೆ 3/4 ಲೋಟ ಅಥವಾ 1 ಲೋಟದಷ್ಟು ನೀರಿನಿಂದ ಅದನ್ನು ತೊಳೆದು ಆ ನೀರನ್ನು ಕೂಡ ಈ ಉಪ್ಪಿನಕಾಯಿಯ ಮಸಾಲೆಗೆ ಸೇರಿಸ್ಕೊಳ್ಬೇಕು. ಇಷ್ಟಾದ ಮೇಲೆ ನೀರು, ಮಸಾಲೆ ಮತ್ತು ಉಪ್ಪಿನಕಾಯಿಯ ಹೋಳುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ನಿಮಗೆ ಅಗತ್ಯ ಎನಿಸಿದರೆ, ತುಂಬ ದಪ್ಪ ಇದೆ ಅನಿಸಿದರೆ, ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಅಡ್ಜಸ್ಟ್ ಮಾಡಿಕೊಳ್ಬೋದು. ಇಷ್ಟಾದ ಮೇಲೆ ಈ ಉಪ್ಪಿನಕಾಯಿಗೆ ನಾವು ಹುರಿದು ಪುಡಿ ಮಾಡಿಟ್ಟುಕೊಂಡಿರುವ ಕೊತ್ತಂಬರಿ, ಜೀರಿಗೆ ಮತ್ತು ಮೆಂತ್ಯಕಾಳಿನ ಮಿಶ್ರಣವನ್ನು ಸೇರಿಸೋಣ. ಇದೀಗ ನೋಡಿ, ಉಪ್ಪಿನಕಾಯಿ ರೆಡಿಯಾಗಿದೆ. ನಿಮಗೆ ಅನ್ನದ ಜೊತೆ ಪಲ್ಯ ಇಲ್ಲ, ಸಾಂಬಾರ್ ಇಲ್ಲ ಅಂತ ಯಾವ ಟೆನ್ಷನೂ ಆಗೋದಿಲ್ಲ. ಇದೊಂದು ಚಮಚ ಇದ್ದರೆ ಚೆನ್ನಾಗಿ ಊಟ ಸಾಕ್ತದೆ, ಅಷ್ಟು ಚೆನ್ನಾಗಿರ್ತದೆ ಈ ದಿಢೀರ್ ಉಪ್ಪಿನಕಾಯಿ. ಖಂಡಿತವಾಗಿಯೂ ಒಮ್ಮೆ ನೀವು ಟ್ರೈ ಮಾಡಬೇಕು. ಈಗ ಒಗ್ಗರಣೆ ಸರದಿ, ನಾನಿಲ್ಲಿ 1 ಚಮಚದಷ್ಟು ಸಾಸಿವೆ, 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, 1 ಚಿಟಿಕೆ ಹಿಂಗು, ಮತ್ತು 1 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಈ ಥರ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಒಗ್ಗರಣೆ ಹಾಕೋಣ ನಾವೀಗ. ಈಗ ಒಗ್ಗರಣೆ ಪಾತ್ರೆಗೆ 1/4 ಕಪ್ಪಿನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾದ ಕೂಡಲೇ ಅದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಈಗ ಈ ಬೆಳ್ಳುಳ್ಳಿಯನ್ನು ಸ್ಲೈಟ್ ಬ್ರೌನ್ ಕಲರ್ ಆಗುವ ತನಕ ಮಾತ್ರ ಹುರಿದುಕೊಳ್ಬೇಕು. ನೋಡಿ,
ಈ ಥರ ಬಣ್ಣ ಬಂದ ನಂತರ ಇದಕ್ಕೆ ಸಾಸಿವೆಯನ್ನು ಸೇರಿಸ್ಕೊಳ್ಬೇಕು. ಸಾಸಿವೆ ಚಟಪಟಾಯಿಸಿದ ನಂತರ ಅದಕ್ಕೆ ಬೇವು ಸೊಪ್ಪು ಮತ್ತು ಚಿಟಕಿ ಹಿಂಗನ್ನು ಸೇರಿಸಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು. ಈಗ ಇದನ್ನು ನೇರವಾಗಿ ನಮ್ಮ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಇದು ದಿಢೀರನೆ ಮಾಡುವ ಉಪ್ಪಿನಕಾಯಿ ಆದ್ದರಿಂದಾಗಿ ಆ ಕೂಡಲೇ ಒಗ್ಗರಣೆ ಹಾಕಿದ ಕೂಡಲೇ ಬಿಸಿ ಬಿಸಿಯಾಗಿ ಸೇರಿಸ್ಕೊಳ್ಬೋದು. ಇಲ್ಲಾಂದರೆ ವರ್ಷಗಟ್ಟಲೆ ಇಡುವ ಉಪ್ಪಿನಕಾಯಿ ಆದರೆ ನಾವು ಈ ಥರ ಮಾಡುವ ಹಾಗಿಲ್ಲ, ಅದೊಂದು ದೊಡ್ಡ ಪ್ರೊಸೀಜರ್, ಒಂದು ಎರಡು ದಿನದ ಪ್ರೊಸೀಜರ್ ಆದರೂ ಆಗ್ತದೆ. ಅದರಲ್ಲಿ ನೋಡಿ ನಮ್ಮ ಉಪ್ಪಿನಕಾಯಿಯ ಬಣ್ಣ ನೋಡಿ. ನಿಮಗೆ ಈ ಉಪ್ಪಿನಕಾಯಿ ಮಾಡುವ ವಿಧಾನ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಬಾರಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್.